ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ ಮುಚ್ಚುವ ಭೀತಿಯಲ್ಲಿ 27 ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳ ದರ್ಬಾರ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳಿ. ತಾಲೂಕಿನ ಕೂಲಿಗಳಲ್ಲಿ ಹೊರಕ್ಕೆ ರಾಜ್ಯಕ್ಕೆ ವಲಸೆ ಹೋಗುವ ಸಂಸ್ಕೃತಿ ಸರ್ವೇಸಾಮಾನ್ಯವಾಗಿದ್ದು, ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಬೇರೆ ತಾಲೂಕಿಗೆ ವಲಸೆ ಹೋಗುವ ಮಕ್ಕಳ ಸಂಖ್ಯೆ ಈಗ ಹೆಚ್ಚಾಗುತ್ತಿದೆ. ಪಾಲಕರಿಗೆ ಆಮಿಷವೊಡ್ಡಿ ಮಕ್ಕಳನ್ನು ಖಾಸಗಿ ಸಂಸ್ಥೆಗಳು ಸೆಳೆಯುತ್ತಿದ್ದು, ಇದರಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಪಾಲಕರ ಪಾತ್ರ ಪರೋಕ್ಷವಾಗಿ ಎನ್ನಲಾಗಿದೆ. ಇದರಿಂದ ತಾಲೂಕಿನ ಗ್ರಾಮೀಣ ಭಾಗದ ಸುಮಾರು 27 ಸರ್ಕಾರಿ ಶಾಲೆಗಳು ಮಕ್ಕಳ ಕೊರತೆಯಿಂದ ಬೀಗ ಜಡಿಯುವ ಪರಿಸ್ಥಿತಿಗೆ ಬಂದಿದೆ. ಕಳೆದ ವರ್ಷ ತಾಲೂಕಿನಲ್ಲಿರುವ 152 ಪ್ರಾಥಮಿಕ ಹಾಗೂ 12 ಪ್ರೌಢಶಾಲೆಗಳಲ್ಲಿ 8800 ವಿದ್ಯಾರ್ಥಿಗಳೆದ್ದು ದಾಖಲಾಗಿದ್ದು ಹೇಳುತ್ತಿದ್ದವು. ಪೂರಕವಾಗಿ ಹಿಂದುಳಿದ ಇಲಾಖೆ ಮತ್ತು ಸಾಮಾಜಿಕ ಕಲ್ಯಾಣ ಇಲಾಖೆ ಸುಸಜ್ಜಿತ ವಸತಿ ನಿಲಯಗಳಿದ್ದರೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 100 ಸಂಖ್ಯೆಯಲ್ಲಿ ಶಿಕ್ಷಣಕ್ಕಾಗಿ ಬೇರೆ ತಾಲೂಕಿಗೆ ಪಲಾಯನ ಮಾಡುತ್ತಿರುವುದು ಕಂಡುಬಂದಿದೆ. ಕಾರವಾರ, ಅಕೋಲಾ, ಭಟ್ಕಲ ಸೇರಿದಂತೆ ಅನೇಕ ತಾಲೂಕುಗಳಲ್ಲಿನ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯನ್ನು ಊಹಿಸಿಕೊಳ್ಳಲು ಜೋಯಿಡ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆ ಮಕ್ಕಳನ್ನು ನೋಂದಣಿ ಮಾಡಿಕೊಳ್ಳುವುದು ಇತ್ತೀಚಿನ ವರ್ಷಗಳಲ್ಲಿ ಕಂಡು ಬರುತ್ತಿದೆ. ಗ್ರಾಮೀಣ ಶಾಲೆಗಳ ಶಿಕ್ಷಕರ ಕೊರತೆ, ಪಾಲಕರ ಬಡತನ ಹಾಗೂ ಮುಗ್ಧತೆಯನ್ನು ದಾಳವಾಗಿಸಿಕೊಂಡು ಕೆಲವು ಖಾಸಗಿ ಶಾಲೆಗಳು ಈ ಭಾಗದ ಗ್ರಾಮೀಣ ಮಕ್ಕಳನ್ನು ಕರೆಯುತ್ತಿದ್ದಾರೆ. ಇದಕ್ಕಾಗಿ ಇಲ್ಲಿನ ಅನೇಕ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿದೆ. ಬೇರೆ ಕಡೆಗಳಲ್ಲಿ ಖಾಸಗಿಯಾಗಿರುವ ಮನೆಗಳಲ್ಲಿ ಈ ಮಕ್ಕಳನ್ನು ಇಡುತ್ತಿದ್ದು ಇವರಿಗೆ ಪೌಷ್ಟಿಕ ಆಹಾರ, ಗುಣಮಟ್ಟ ಶಿಕ್ಷಣ ಕಡೆಗಣಿಸಲಾಗುತ್ತಿದೆ. ತಮ್ಮ ಸಂಸ್ಥೆಯನ್ನು ಮಕ್ಕಳ ಸಂಖ್ಯೆಯಿಂದ ಉಳಿಸಿಕೊಳ್ಳುವ ಒಂದೇ ಗುರಿ ಇವರದ್ದಾಗಿರುವುದರಿಂದ ಗ್ರಾಮೀಣ ಮಕ್ಕಳು ಆಹಾರ ಕೊರತೆ, ವಾಸ್ತವ್ಯದಲ್ಲಿನ ಅವ್ಯವಸ್ಥೆ ಕಾರಣದಿಂದಲೂ ಮರಳಿ ಮನೆಗೆ ಬಂದ ಪ್ರಸಂಗಗಳುಂಟು. ಇಲಾಖೆಯ ದಾಖಲೆಯಲ್ಲಿ ಮಕ್ಕಳು ಶಾಲೆಗೆ ವಾಸ್ತವದಲ್ಲಿ ಶಿಕ್ಷಣದಿಂದ ವಂಚಿತರಾಗಿ ಮನೆಯಲ್ಲಿ ಉಳಿದಿತ್ತಿರುತ್ತಾರೆ. ಇದು ತಾಲೂಕಿನ ಅನೇಕ ಮಕ್ಕಳ ದುರಂತ ಕಥೆಯಾಗಿ ಉಳಿಯುತ್ತಿದೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.